ಭಾರತೀಯ ಚಿತ್ರರಂಗದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ಸಿನಿಮಾ ಕೆಜಿಎಫ್ ಎರಡು ಭಾಗಗಳಾಗಿ ತೆರೆಗೆ ಅಪ್ಪಳಿಸಿದ ಈ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಕೋಟಿ ಕೋಟಿ ಕೊಳ್ಳೆ ಹೊಡೆದು ದಾಖಲೆ ಬರೆದಿತ್ತು ಕನ್ನಡ ಸಿನಿಮಾಗಳು 100 ಕೋಟಿ ಗಳಿಸೋದೇ ಕಷ್ಟ ಎನ್ನುವ ಸಮಯದಲ್ಲಿ 1000 ಕೋಟಿ ರೂಪಾಯಿನ ಗಡಿ ದಾಟಿ ಇತಿಹಾಸವನ್ನ ನಿರ್ಮಿಸಿತ್ತು ಕೆಜಿಎಫ್ ಹೊಂಬಾಳೆ ಸಂಸ್ಥೆ ಈಗಾಗಲೇ ಕೆಜಿಎಫ್ 3 ಮಾಡೋದಾಗಿಯೂ ಹೇಳಿಕೆನ ಕೊಟ್ಟಿದೆ ಪ್ರಶಾಂತ್ ನೀಲ್ ಥಿಂಕಿಂಗ್ ಯಶ್ ಪರ್ಫಾರ್ಮೆನ್ಸ್ ರವಿ ಬಸ್ರೂರ್ ಮ್ಯೂಸಿಕ್ ಎಲ್ಲ ಸೇರಿ ಈ ಸಿನಿಮಾ ಅಬ್ಬರಿಸಿತ್ತು ಕರ್ನಾಟಕ ಮಾತ್ರವಲ್ಲ ಹೊರ ರಾಜ್ಯಗಳಲ್ಲಿ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕಂಡಿತ್ತು ತೆಲುಗು ಹಿಂದಿಯಲ್ಲೇ ಕೊಂಚ ಜಾಸ್ತಿ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಈ ಸಿನಿಮಾ ಬಳಿಕ ಪರಭಾಷಿಕರು ಕನ್ನಡ ಸಿನಿಮಾಗಳನ್ನು ನೋಡುವ ದೃಷ್ಟಿಕೋನವೇ ಬದಲಾಗಿತ್ತು ಸ್ಯಾಂಡಲ್ವುಡ್ನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳು ಹೆಚ್ಚಾಗ್ತಾ ಹೋಯಿತು ಇದೀಗ ದೇಶ ವಿದೇಶಗಳಲ್ಲಿ ಭರ್ಜರಿ ಪ್ರದರ್ಶನ ಕಂಡ ಕೆಜಿಎಫ್ ಸಿನಿಮಾ ಇದೀಗ ಜಪಾನ್ ಭಾಷೆಗೆ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ ಈ ಸುದ್ದಿ ಕೇಳಿ ಅಭಿಮಾನಿಗಳು ಸಾಕಷ್ಟು ಖುಷಿಯಾಗಿದ್ದಾರೆ ಕನ್ನಡ ಸಿನಿಮಾಗಳು ಜಪಾನ್ ಹಾಗೂ ಚೀನಾದಂತಹ ದೇಶಗಳಲ್ಲಿ ರಿಲೀಸ್ ಆಗಿದ್ದು ಬಹಳನೇ ಕಡಿಮೆ ಆದರೆ ಕೆಜಿಎಫ್ ಸರಣಿಯ ಎರಡು ಸಿನಿಮಾಗಳನ್ನು ಇದೀಗ ಜಪಾನ್ ಪ್ರೇಕ್ಷಕರ ಮುಂದಿಡುವ ಪ್ರಯತ್ನ ಶುರುವಾಗಿದೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ಚಿತ್ರವನ್ನು ತೆರೆಗೆ ತರುವ ಆಲೋಚನೆಯಲ್ಲಿದೆ ಹೊಂಬಾಳೆ ಸಂಸ್ಥೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಶೀಘ್ರದಲ್ಲೇ ಹೊರಬರಲಿದೆ ಇನ್ನು ಕೆಜಿಎಫ್ ಸರಣಿ ಸಿನಿಮಾಗಳು ಜಪಾನ್ ಭಾಷೆಗೆ ಡಬ್ ಆಗಿ ರಿಲೀಸ್ ಆಗ್ತಾ ಇರುವ ಕುರಿತು ನಾಯಕಿ ಶ್ರೀನಿಧಿ ಶೆಟ್ಟಿ ಮಾತನಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಎಂದು ಜಪಾನೀಸ್ ಭಾಷೆಯಲ್ಲಿ ಮಾತು ಆರಂಭಿಸಿರುವ ಶ್ರೀನಿಧಿ ನಂತರ ಇಂಗ್ಲಿಷ್ನಲ್ಲಿ ಮಾತನ್ನು ಮುಂದುವರಿಸಿದ್ದಾರೆ ಹಾಯ್ ಜಪಾನ್ ನಾನು ಶ್ರೀನಿಧಿ ಶೆಟ್ಟಿ ನಮ್ಮ ಕೆಜಿಎಫ್ ಚಾಪ್ಟರ್ 1 ಹಾಗೂ ಕೆಜಿಎಫ್ ಚಾಪ್ಟರ್ 2 ಎರಡು ಜಪಾನ್ನಲ್ಲಿ ರಿಲೀಸ್ ಆಗ್ತಾ ಇದೆ ನಿಮಗೆಲ್ಲ ಇಷ್ಟವಾಗುತ್ತದೆ ಅಂತ ಅಂದ್ಕೊಂಡಿದ್ದೇನೆ ಆದಷ್ಟು ಬೇಗ ಥಿಯೇಟರ್ಗಳಲ್ಲಿ ಸಿಗೋಣ ಅಂತ ಹೇಳಿದ್ದಾರೆ ಇನ್ನು ರಾಜಮೌಳಿ ಜೂನಿಯರ್ NTR ಹಾಗೂ ರಾಮ್ ಚರಣ್ ಜಪಾನ್ ದೇಶಕ್ಕೆ ಹೋಗಿ ಅಲ್ಲಿ RRR ಸಿನಿಮಾ ಪ್ರಚಾರವನ್ನು ಮಾಡಿದರು ಇದೀಗ ಕೆಜಿಎಫ್ ಕೂಡ ಪ್ರಚಾರಕ್ಕಾಗಿ ಅಲ್ಲಿಗೆ ಹೋಗುವ ಸಾಧ್ಯತೆ ಇದೆ ದೇಶದ ಮೂಲೆ ಮೂಲೆ ಸುತ್ತಿ ಕೆಜಿಎಫ್ ಸರಣಿ ಸಿನಿಮಾಗಳ ಪ್ರಚಾರ ಮಾಡಿದ್ದ ರಾಕಿಂಗ್ ಸ್ಟಾರ್ ಜಪಾನ್ ಫ್ಲೈಟ್ ಏರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ